ಪ್ರಸಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಆದರ್ಶ ನಗರದ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಂಚಾರಿ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಗುರುನಾಥ್ ಅವರು ಉದ್ಘಾಟಿಸಿದರು. ನಿರಂತರವಾಗಿ ವಿದ್ಯಾರ್ಥಿಗಳಲ್ಲಿ ಬೋಧನೆ ಮತ್ತು ಕಲಿಕಾ ಗುಣಮಟ್ಟವನ್ನು ಸುಧಾರಿಸಿಕೊಂಡು ಬಂದಿರುವ ನಗರದ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಇಂದು ಸಂಭ್ರಮ ಮನೆ ಮಾಡಿತ್ತು. ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಡ್ರೆಸ್ಗಳನ್ನು ತೊಟ್ಟು ಹಾಗೂ ವಿಭಿನ್ನ ಬಗೆಯ ವೇಷಭೂಷಣ ಧರಿಸಿ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಗುರುನಾಥ್, ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜೊತೆಗೆ ಮೌಲ್ಯಯುತ ಜೀವನ ನಡೆಸುವುದನ್ನು ಕಲಿಸಬೇಕಿದೆ. ತಾಂತ್ರಿಕ ಯುಗದಲ್ಲಿ ಮಕ್ಕಳು ಏನನ್ನು ಕಲಿಯಬೇಕು ಎಂಬ ವಿದ್ಯಾರ್ಥಿಗಳೇ ನಿರ್ಧರಿಸಲಾಗಿದೆ. ಹಾಗಾಗಿ ಮಕ್ಕಳ ಮೇಲೆ ಇಂದಿನ ಕಾಲದಲ್ಲಿ ಪೋಷಕರು ಹೆಚ್ಚಿನ ಗಮನ ಇಟ್ಟು ಅದರ ಬೋಧನೆಗೆ ಪೂರಕ ವಾತಾವರಣ ನಿರ್ಮಿಸಬೇಕಿದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸೂರ್ಯಕಲಾ ಮಾತನಾಡಿ, ಶ್ರೀ ಚೈತನ್ಯ ಶಾಲೆ ಹೆಸರಿಗೆ ತಕ್ಕಂತೆ ಮಕ್ಕಳಲ್ಲಿ ಕಲಿಕಾ ಚೈತನ್ಯವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಿದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳನ್ನು ಆ ವೇಗದಲ್ಲಿ ತಯಾರು ಮಾಡುವ ನಿಟ್ಟಿನಲ್ಲಿ ಶಾಲೆ ಶ್ರಮಿಸುತ್ತಿದೆ. ನಿರಂತರ ಕಲಿಕೆ ಮತ್ತು ಮಕ್ಕಳನ್ನು ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಎಲ್ಲದಕ್ಕೂ ಸನ್ನದ್ಧರನ್ನಾಗಿಸುತ್ತಾ ಬಂದಿದೆ. ಶಾಲೆಯ ಈ ಕೆಲಸ ಇನ್ನಷ್ಟು ಮುಂದುವರೆಯಲಿದೆ ಎಂದು ಆಶಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಹರ್ಷಿತಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೂರ್ಯಕಲಾ, ಝೋನಕ್ ಕೋ ಆರ್ಡಿನೇಟರ್ ಕೆ ಶಮಿ, ಝೋನಕ್ ಕೋ ಆರ್ಡಿನೇಟರ್ ಕೆ ಶವಿ, ಮುಖ್ಯೋಪಾಧ್ಯಾಯರಾದ ಹಸ್ವಿಯಾ ಹನ್ನಿಸ್, ಶಾಲೆಯ ಬೋಧಕ ಬೋಧಕೇತರ ವರ್ಗ ಮತ್ತು ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಶಿರಾ ತಾಲೂಕಿನ ಸರ್ಕಾರಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ಎದುರು ಕೆಸರುಗುಂಡಿಯಾಗಿದ್ದು ಕೊಳಚೆ ನೀರಿನಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸುವಂತಾಗಿತ್ತು. ಈ ಬಗ್ಗೆ ಅಮೋಕ್ ಟಿವಿ ವಿಸ್ತೃತ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ನಗರಸಭೆಯಿಂದ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಶಿರಾ ನಗರದ ನಗರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಸುಖಿನಗರ ಭಾಗದಲ್ಲಿ ಸುಮಾರು 8 ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು 350 ವಿದ್ಯಾರ್ಥಿಗಳು ವಾಸವಾಗಿದ್ದು ವ್ಯಾಸಂಗ ಮಾಡುತ್ತಿದ್ರು. ಆದರೆ ಈಗ ಹಾಸ್ಟೆಲ್ಗೆ ವಿದ್ಯಾರ್ಥಿಗಳು ರಾತ್ರಿ ಸಮಯದಲ್ಲಿ ಟಾರ್ಚ್ ಹಿಡಿದು ಸಂಚರಿಸುವಂತಾಗಿದೆ. ಈ ನಡುವೆ ಕ್ರಿಮಿಕೀಟಗಳು ಜೊತೆಗೆ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ವಿದ್ಯಾರ್ಥಿಗಳು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿತ್ತು. ಅವ್ಯವಸ್ಥೆ ಕುರಿತು ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡಿರುವ ನಗರಸಭೆ ಆಡಳಿತ ಮಂಡಳಿಯು ಅವ್ಯವಸ್ಥೆಯನ್ನ ಸರಿಪಡಿಸುವ ಕಾರ್ಯ ಆರಂಭಿಸಿದೆ. ಪ್ರಮುಖವಾಗಿ ಸ್ವಚ್ಛತೆಗೆ ಮುಂದಾಗಿದ್ದು ಸುಸ್ಥಿತಿಯಲ್ಲಿಡಲು ಗಮನ ಕೊಟ್ಟಿದೆ. ಅಲ್ಲಿ ತೆಗಿತೀನಿ ಅಲ್ಲೆಲ್ಲ ಹೋಗ್ಬಿಟ್ಟು
ತಾಲೂಕಿನ ರೈತರು ಈಗಾಗಲೇ ಬರ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದು ಇಲ್ಲಿ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲದಿರುವುದು ತಾಲೂಕಿನ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದಂತಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ತಿಳಿಸಿದರು. ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿಗೆ ಇದುವರೆಗೂ ಭದ್ರಾ ನೀರು ಬಂದಿರುವುದಿಲ್ಲ. ಸರ್ಕಾರವು ಶೀಘ್ರವೇ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ರೈತರಿಗೆ ಕನಿಷ್ಠ 10,000 ಬೆಳೆ ನಷ್ಟ ಪರಿಹಾರ ನೀಡಬೇಕು. ಸುಟ್ಟು ಹೋಗಿರುವಂತಹ ಟಿಸಿಗಳು ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು, ಬರ ಪರಿಸ್ಥಿತಿ ಹಿನ್ನೆಲೆ ಯಾವುದೇ ಬ್ಯಾಂಕ್ಗಳು ರೈತರಿಂದ ಬಲವಂತ ಸಾಲ ವಸೂಲಿ ಮಾಡಬಾರದೆಂದು ತಿಳಿಸಿದರು. ಈ ಹಿಂದೆ ಇದ್ದ ಅಕ್ರಮ ಸಕ್ರಮ ಯೋಜನೆಯಂತೆ ರೈತರ ಬೋರುಗಳಿಗೆ ವಿದ್ಯುತ್ ಸಂಪರ್ಕ ನೀಡಬೇಕೆಂದು ಒತ್ತಾಯಿಸಿದ್ರು. ಇವತ್ತು ಬರಗಾಲ ಅಂತ ನೀವೇ ಡಿಕ್ಲೇರ್ ಮಾಡಿದ್ರಿ, ಆದ್ರೆ ಇಲ್ಲಿಯವರೆಗೂ ಬೆಳೆ ವಿಮೆ ಹಣವನ್ನ ತುಂಬಿಲ್ಲ. ಹಾಗಾಗಿ ತುರ್ತಾಗಿ ಏನು ಬಾಕಿ ಇರ್ತಕ್ಕಂಥ ಬೆಳೆ ವಿಮೆ ಹಣಗಳನ್ನ ತುಂಬಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನ ಮಾಡ್ತೇವೆ. ಹಾಗೆ ರಾಜ್ಯ ಸರ್ಕಾರ ಒಂದು ವಾಗ್ದಾನವನ್ನು ಕೊಟ್ಟಿತ್ತು. ಯಡಿಯೂರಪ್ಪನವರ ಸರ್ಕಾರದಲ್ಲಿ ಏನು 3 ಕಾಯ್ದೆಗಳನ್ನು ಜಾರಿಗೆ ತಂದರು, ಭೂ ಸುಧಾರಣಾ ಕಾಯ್ದೆ, APMC ಕಾಯ್ದೆ ಮತ್ತು ಗೋಹತ್ಯೆ ಸಂರಕ್ಷಣಾ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದೆ. ನಾವು ಅಧಿಕಾರಕ್ಕೆ ಬಂದರೆ ಆ 3 ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳಿತ್ತು. ಈಗಾಗಲೇ ಹೆಚ್ಚು ಕಡಿಮೆ 1 ವರ್ಷಕ್ಕೆ ಬರ್ತಾ ಇದ್ದೀರಿ. ಕೂಡಲೇ ನೀವು ಕೊಟ್ಟ ವಾಗ್ದಾನದಂತೆ ನೀವು 3 ಕಾಯ್ದೆಗಳನ್ನು ವಾಪಸ್ ಪಡಿಬೇಕು. ಏನು ಮುಂದಿನ ತಿಂಗಳು ತಾವು ಬಜೆಟನ್ನು ಮಂಡಿಸ್ತಾ ಇದ್ದೀರಿ, ಘೋಷಣೆ ಮಾಡಬೇಕು ನೀವು ಆ 3 ಕಾಯ್ದೆಗಳನ್ನು ನಾವು ವಾಪಸ್ಸು ಪಡೆದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಬೇಕು. ಅದನ್ನು ವಾಪಸ್ ಪಡೆದೇ ಇದ್ರೆ ಈಗಾಗಲೇ ನಾವು 26ನೇ ತಾರೀಕು. ಇನ್ನು ಕಾರ್ಯಕ್ರಮದಲ್ಲಿ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ನರಸಪ್ಪ, ತಾಲೂಕು ಯುವ ಘಟಕದ ಕಾರ್ಯದರ್ಶಿ ರಾಮಾಂಜಿನಪ್ಪ, ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಶ್ರೀನಾಥ್ PG, ಅಮೋಕ್ TV, ಪಾವಗಡ. ಕರವೇ ಕನ್ನಡ ಪರ ಹೋರಾಟಗಾರರ ಮೇಲಿರುವ ಮೊಕದ್ದಮೆ ಹಿಂಪಡೆಯುವಂತೆ ಮುಖ್ಯಮಂತ್ರಿಗೆ ರಕ್ತದಲ್ಲಿ ಪತ್ರ ಬರೆದು ರಾಮನಗರದಲ್ಲಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯಾದ್ಯಂತ ಎಲ್ಲ ಅಂಗಡಿಗಳಲ್ಲಿ 60%ರಷ್ಟು ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಹೋರಾಟ ನಡೆದಿದ್ದು, ಹೋರಾಟದಲ್ಲಿ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರನ್ನ ಬಂಧಿಸಿರುವ ಹಿನ್ನೆಲೆ ಬಿಡುಗಡೆ ಮಾಡುವಂತೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕನ್ನಡ ಪರ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ಪಡೆಯುವಂತೆ ರಕ್ತದಲ್ಲಿ ಪತ್ರ ಬರೆದು ಅಂಚೆ ಕಚೇರಿಗೆ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಬಿಡುಗಡೆ ಮಾಡುವಂತೆ ಪ್ರತಿಭಟನೆ ನಡೆಸಿದರು. ಕೋರ್ಟಗೆರೆ ತಾಲೂಕು ಬೂದಗವಿ ಗ್ರಾಮ ಪಂಚಾಯಿತಿಯ ಹಂಚಿಮಾರನಹಳ್ಳಿ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ತಾಲೂಕು ಪಂಚಾಯತ್ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಹಂಚಿಮಾರನಹಳ್ಳಿ ಗ್ರಾಮಸ್ಥರಿಗೆ ಕಳೆದ 10 ತಿಂಗಳಿನಿಂದ ನೀರಿಲ್ಲದೆ ಪರದಾಡುವಂತಾಗಿತ್ತು. ಈ ಬಗ್ಗೆ ತಾಲೂಕು ಪಂಚಾಯತ್ ಇಒ ಮತ್ತು ಗ್ರಾಮ ಪಂಚಾಯತ್ PDO ಗಮನಕ್ಕೆ ಗ್ರಾಮಸ್ಥರು ತಂದರೂ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿದ್ದಾರೆ. ಈಗ ಆಕ್ರೋಶಗೊಂಡ ಗ್ರಾಮಸ್ಥರು ತಾಲೂಕು ಪಂಚಾಯತ್ ಇಒ ಕಚೇರಿಗೆ ಮುತ್ತಿಗೆ ಹಾಕಿ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿದರು. ಕುಡಿಯೋ ನೀರಿಗೆ ತೊಂದರೆ ಆಗಿ ನಾವಿಲ್ಲಿಗೆ ಇವ್ರ ಸರ್ನ ಕೇಳ್ಕೊಳಕ್ ಬಂದಿದ್ದೀವಿ. ಒಂದು 6 ತಿಂಗಳಿಂದನೂ ನಮಗೆ ನೀರಿನ ತೊಂದರೆನೇ ಸರ್. ಆ ಕಡೆ ಈ ಕಡೆ ನೀರು ತಂದು ನಾವು ಹೆಂಗ ದಿನನಿತ್ಯ ಕರ್ಮಗಳನ್ನ ನಿಭಾಯಿಸ್ಕೊಂತಾ ಇದ್ದೀವಿ. ಈಗ ಪೂರ್ತಿ ನೀರಿಲ್ಲದಕ್ಕೆ ಯರ್ಜನಹಳ್ಳಿ ಊರಿಂದ ಊರಿಗೆ ಬರ್ಸಿರೋ ಬೋರಿಂದ ನೀರು ಬಿಡ್ತಿದ್ರು. ಆ ಬೋರೂ ನಿಂತೋಗ್ಬಿಡ್ತು. ಅದಕ್ಕೆ ಇವಾಗ ತೀರಾ ನೀರಿಲ್ಲ. ನೀರಿಲ್ಲದಕ್ಕೋಸ್ಕರ ಅಲ್ಲಿ ಇಲ್ಲಿ ಎಲ್ಲ ಗಾಡಿಗಳಿರೋರು ಗಾಡಿಗೆ ತರ್ತಾರೆ. ಇಂಥ ಅಜ್ಜರು ಮುಖ್ಯರು ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ತುಂಬ ತೊಂದರೆ ಆತಾಯ್ತು ನೀರಿಗೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ತಾಲೂಕು ಪಂಚಾಯತ್ ಅಧಿಕಾರಿಗಳು, ಬೂದಗವಿ ಗ್ರಾಮ ಪಂಚಾಯತ್ ಹಂಚಿನಮಾರನಹಳ್ಳಿ ಗ್ರಾಮಸ್ಥರಿಗೆ ಕೊಳವೆ ಬಾವಿಗಾಗಿ ಖಾಸಗಿ ಜಮೀನು ಮಾಲೀಕ ಮತ್ತು ಗ್ರಾಮಸ್ಥರ ನಡುವೆ ಹಗ್ಗ ಜಗ್ಗಾಟ ನಡೆಯುತ್ತಿದ್ದು, ಈ ಸಮಸ್ಯೆಯನ್ನು ಆದಷ್ಟು ಬಗೆಹರಿಸಲು ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ ಎಂದರು. ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಅಂತೇಳಿ ಲಾಸ್ಟ್ 1 ತಿಂಗಳು ಮುಂಚೆ ನಾವು
ನಮ್ಮ ಜಿಲ್ಲಾ ಪಂಚಾಯತ್ ಸಿ ಒ ಸಾಹೇಬರು ಅಧ್ಯಕ್ಷತೆಯಲ್ಲಿ ಕಮಿಟಿಯಲ್ಲಿಟ್ಟು ಬೋರ್ವೆಲ್ನ ಅಪ್ರೂವ್ ಮಾಡಿಸಿದ್ದೀವಿ, ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವ್ ಆಗಿದೆ. ಅದ್ರ ಪ್ರಕಾರ ನಮ್ಮ ಜಿಯೋಲಜಿಸ್ಟ್ನ ಕರ್ಕೊಂಡೋಗಿ, ನಮ್ಮ ಇಲಾಖೆ ವತಿಯಿಂದ ಇರುವಂಥ ಜಿಯೋಲಜಿಸ್ಟ್ನ ಕರ್ಕೊಂಡೋಗಿ ಅಲ್ಲಿ ಪಾಯಿಂಟ್ ಕೂಡ ಮಾಡಿಸಿದ್ದೀವಿ. ಪಾಯಿಂಟ್ ಮಾಡಿಸಿದ್ಮೇಲೆ ನಾವು ಲಾಸ್ಟ್ 10 ಡೇಸ್ ಬಿಫೋರು ನಮ್ಮ ಬೋರ್ವೆಲ್ ರಿಗ್ನ ಕಳಿಸಿದಾಗ ಅಲ್ಲಿ ಜಮೀನವರು ಇದು ನನ್ನ ಜಮೀನಿಗೆ ಬರುತ್ತೆ ಜಾಗ ಅಂತೇಳಿ ಸ್ವಲ್ಪ ರೆಸಿಸ್ಟ್ ಮಾಡಿರೋದ್ರಿಂದ ಆ ಟೈಮಲ್ಲಿ ನಾವು ವಿ ಎ ಮತ್ತು ಆರ್ ಐಗೆ ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೂ ಕೂಡ ಮಾತಾಡಿದಾಗ ಸರಿ ಅದನ್ನು ಸರ್ವೆ ಮಾಡಿಸೋಣ ಅಂಥೇಳಿ ನಮ್ಮ ಅವರು ಸಂಬಂಧಪಟ್ಟಿದ್ದ ಆರ್ ಐಗೆ ಅಲ್ಲಿ ಕಳಿಸಿರ್ತಾರೆ ಸ್ಪಾಟಿಗೆ. ಸೊ ಆರ್ ಐ ಅವರು ನಿನ್ನೆ ಬೆಳಿಗ್ಗೆ ಕೂಡ ಹೋಗಿ ಆ ಸ್ಪಾಟ್ನ ಚೆಕ್ ಮಾಡಿದಾಗ ನಕ್ಷೆನಲ್ಲಿ ದಾರಿ ಇದೆ ಅಂತೇಳಿ ಅವರು ಫೈನಲೈಸ್ ಮಾಡಿ ಕೊಟ್ಟಾಗ, ಸೊ ನಮ್ಮ ಟ್ರಾಟಲ್ಲಿ ಏನು ನಾವು ಬರ ಪೀಡಿತದಲ್ಲಿ ಬೋರ್ವೆಲ್ ಕೊರಿಬೇಕಾಯಿತು ಆ ರಿಗ್ ಇಲ್ಲೇ ನಮ್ಮ ಬೆಳ್ದಾರದಲ್ಲಿ ಬೋರ್ವೆಲ್ ಡ್ರಿಲ್ ಮಾಡ್ತಾ ಇದೆ. ಸೊ ಅಲ್ಲಿ ನಾಳೆ ಸಾಯಂಕಾಲಕ್ಕೆ ಆ ಕೆಲಸ ಮುಗಿಯುತ್ತೆ. ಅಲ್ಲಿ ಮುಗಿತಿದ್ದಂಗೆ ನಾಳೆ ನೈಟು ಇದೇ ಅಂಚಿಮರ್ನಳ್ಳಿ ಊರಿಗೆ ಆ ರಿಗ್ನ ತೊಗೊಂಬಂದು ನಾವು ಬೋರ್ವೆಲ್ ಹಾಕ್ಸೋ ಒಂದು ವ್ಯವಸ್ಥೆ ಮಾಡಿ ಜನಗಳಿಗೆ ಏನು ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಅದನ್ನು ಇಮಿಡಿಯೇಟಾಗಿ ಪಂಚಾಯತಿಯಿಂದ ಪೈಪ್ಲೈನ್ ಕೂಡ ಮಾಡಿಸಿ ಇಮಿಡಿಯೇಟಾಗಿ ಅದನ್ನು ಸರ್ವಿಸ್ ಮಾಡಿಕೊಡೋ ಜವಾಬ್ದಾರಿ ನಮ್ಮ ಇಲಾಖೆಯಿಂದ ತಗೋತಾ ಇದ್ದೀವಿ. ಈಗ ಅದೆಲ್ಲಿ ಪಾಯಿಂಟ್ ಮಾಡಿದ್ರೆ ಅದೇ ಇನ್ನು ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ತಾಲೂಕು ಪಂಚಾಯತ್ ಅಧಿಕಾರಿಗಳ ಕಚೇರಿಗೆ ಖಾಲಿ ಕೊಡಗಳನ್ನು ಹಿಡಿದು ಬಂದಿದ್ದು, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವವರೆಗೂ ಜಾಗದಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದು ಕೂತಿದ್ರು. ಅಧಿಕಾರಿಗಳ ಮನವೊಲೈಕೆಯ ಬಳಿಕ ಗ್ರಾಮಸ್ಥರು ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆದಿದ್ದಾರೆ. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಕನಕಪುರ ತಾಲೂಕಿನ ಸಾತನೂರು ಹೋಬಳಿಯ ಮೇಗಳದೊಡ್ಡಿ ಎಂಬ ಗ್ರಾಮದಲ್ಲಿ ಹೆಚ್ಚಾದ ಕಾಡಾನೆಗಳ ಹಾವಳಿಯಿಂದ ಸುಮಾರು 1.5 ಲಕ್ಷದ ಬೆಲೆ ಬಾಳುವ ರಾಗಿ ಬೆಳೆ ಸಂಪೂರ್ಣ ನಾಶವಾಗಿರುವ ಘಟನೆ ನಡೆದಿದೆ. ಕಳೆದ ರಾತ್ರಿ ಮೇಗಳದೊಡ್ಡಿ ಗ್ರಾಮದ ರೈತ ರಾಜಪ್ಪ ಎಂಬುವರ ಜಮೀನಿಗೆ ಕಾಡಾನೆಗಳು ಧಾಳಿ ನಡೆಸಿ 2 ಎಕರೆಯಲ್ಲಿ ಬೆಳೆದಿದ್ದ ರಾಗಿಯ ಹುಲ್ಲಿಗೆ ಮೇದೆಗಳನ್ನ ತಿಂದು ಕಾಡಾನೆಗಳು ಹೋಗಿವೆ. ವರ್ಷದ ಕೂಳನ್ನ ಕಳೆದುಕೊಂಡಿರುವ ರೈತ ಕಂಗಾಲಾಗಿದ್ದಾನೆ. ಬಂಡೀಪುರ ಅಭಯಾರಣ್ಯ ವ್ಯಾಪ್ತಿಯ ಕಾಡಂಚಿನ ಜನರು ಇನ್ಮುಂದೆ ಅರಣ್ಯ ಇಲಾಖೆ ಆಂಬ್ಯುಲೆನ್ಸ್ ನೆರವು ಪಡೆಯಬಹುದಾಗಿದ್ದು ಜನಸ್ನೇಹಿ ಇಲಾಖೆಯಾಗುವತ್ತ ಅರಣ್ಯ ಅಧಿಕಾರಿ ಹೆಜ್ಜೆ ಇಟ್ಟಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ವ್ಯಾಪ್ತಿಗೆ ಒಳಪಡುವ ಬಂಡೀಪುರ, ಎಲಚಿಟ್ಟಿ, ಜಕ್ಕಹಳ್ಳಿ, ಮಂಗಲ ಸೇರಿದಂತೆ ಇನ್ನಿತರ ಹಲವು ಗ್ರಾಮದ ಹಾಗೂ ಗಿರಿಜನ ಹಾಡಿಗಳಿಗೆ ಸಮರ್ಪಕವಾಗಿ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಜ್ವರ, ನೆಗಡಿ ಸೇರಿದಂತೆ ಇನ್ನಿತರ ಕಾಯಿಲೆಗಳು ಕಾಣಿಸಿಕೊಂಡರೆ ಜನರು ಪಟ್ಟಣದ ಆಸ್ಪತ್ರೆಗಳಿಗೆ ತೆರಳಲು ಹರಸಾಹಸ ಪಡಬೇಕಾಗಿತ್ತು. ಜೊತೆಗೆ ರಾತ್ರಿ ವೇಳೆ ವಾಹನ ಸಂಪರ್ಕವಿಲ್ಲದೆ ತೀವ್ರ ತೊಂದರೆ ಅನುಭವಿಸಬೇಕಾದ ಪರಿಸ್ಥಿತಿ ಇತ್ತು. ಇದನ್ನ ಮನಗಂಡ ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪಿ ರಮೇಶ್ ಕುಮಾರ್ ವಿಶೇಷ ಕಾಳಜಿ ವಹಿಸಿ ಹುಲಿ ಸಂರಕ್ಷಣಾ ಪ್ರತಿಷ್ಠಾನದ ವತಿಯಿಂದ 2 ಮಾರುತಿ ಒಮಿನಿ ಕಾರುಗಳನ್ನು ಬಾಡಿಗೆಗೆ ಪಡೆದು ಕಾಡಂಚಿನ ಜನರಿಗೆ ಆರೋಗ್ಯ ಸೇವೆ ನೀಡಲು ಯೋಜನೆ ರೂಪಿಸಿದ್ದಾರೆ. ಗೌರಿಬಿದನೂರು ನಗರದ ಗ್ರಾಮವೊಂದರಲ್ಲಿ ನೂತನ ಅಂಗನವಾಡಿ ಕೇಂದ್ರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ, ಮಕ್ಕಳ ಕಲಿಕೆಗೆ ಪೂರಕ ಶಿಕ್ಷಣ ನೀಡುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹೆಚ್ಚು ಶ್ರಮ ವಹಿಸಬೇಕು ಅಂತ ಸಲಹೆ ನೀಡಿದರು. ಗೌರಿಬಿದನೂರು ನಗರದ ಅಲಕಾಪುರ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಂಚಾಯತ್ ರಾಜ್ ಇಲಾಖೆ ಮತ್ತು ನರೇಗಾ ಯೋಜನೆಯಡಿ 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗುತ್ತದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿ ಕಾಮಗಾರಿಯನ್ನ ಆದಷ್ಟು ಬೇಗನೆ ಪೂರ್ಣಗೊಳಿಸಬೇಕು, ಯಾವುದೇ ಲೋಪದೋಷಗಳು ಉಂಟಾಗದ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಬೇಕು ಎಂದರು. ಹೊಸ ಅಂಗನವಾಡಿ ಕೇಂದ್ರಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ, ಭೂಮಿ ಪೂಜೆ ಮಾಡಿ. ನಿಮ್ಗೆಲ್ಲ ಗೊತ್ತೇ ಇದೆ, ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳು ಅವರ ಫೌಂಡೇಶನ್ ದೃಷ್ಟಿಯಿಂದ ಮಕ್ಕಳ ಬಂದ ತಳಪಾಯ ಹಾಕಿ ಫೌಂಡೇಶನ್ ಹಾಕಿ ಸಂಸ್ಕಾರ ಕಲಿಸೋದ್ರಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂಗನವಾಡಿ ಕೇಂದ್ರಗಳು ಅಂತ ನಿಮ್ಗೆ ಗೊತ್ತಿದೆ. ಎಲ್ಲರಿಗೂ ಮನೆಯಲ್ಲಿ ತಾಯಿನ ಬಿಟ್ಟರೆ ಎರಡನೇ ತಾಯಿ ಥರ ಮಕ್ಕಳನ್ನ ಕರೆದು ಚಿಕ್ಕ ಮಕ್ಕಳಲ್ಲಿ ಹೈಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕಾಲೇಜ್ಗೆ ಹೋಗೋ ಮಕ್ಕಳನ್ನ ಸುಧಾರಿಸೋದು ಈಸಿ, ಒಂದು ಗಂಟೆ ಲೆಕ್ಚರ್ ಕೊಟ್ಬಿಟ್ಟು ಹೋಗ್ಬಿಡ್ಬೋದು. ಆದರೆ ಇಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ ಟೀಚರ್ಸು ಚಿಕ್ಕ ಚಿಕ್ಕ ಮಕ್ಕಳನ್ನ ಸುಧಾರಿಸೋದೈತಲ್ಲ, ತನ್ನ ತಾಯಿ ಮಕ್ಕಳನ್ನ ಹೆಂಗೆ ಮನೆಗಳು ಸುಧಾರಿಸಲು ಅಷ್ಟೇ ಕಷ್ಟಪಟ್ಟು ಸುಧಾರಿಸ್ಬೇಕಾಯ್ತದೆ. ಅಂಥ ಒಂದು ಸುಧಾರಿಸ್ಬೇಕಾದ್ರೆ ಆ ಹೆಣ್ಮಕ್ಕಳಿಗೆ ಅಂಗನವಾಡಿ ಟೀಚರ್ಸ್ಗೆ ತಾಳ್ಮೆ, ಸಹನೆ, ತ್ಯಾಗ ಎಲ್ಲ ಬೇಕಾಗ್ತದೆ. ಅದರಿಂದ ಅಂಗನವಾಡಿ ಟೀಚರ್ಸ್ ಬಗ್ಗೆ ನನಗೆ ಯಾವತ್ತೂ ಕೂಡ ಒಂದು ವಿಶೇಷವಾದ ಗೌರವ ಇರುತ್ತೆ, ಯಾಕೆಂದರೆ ಅವರ ಒಂದು ಮಕ್ಕಳಿಗೆ ಸಂಸ್ಕಾರ ಕಲಿಸೋದೇ ಅವರು ಎರಡನೇ ಗುರುತರ. ಅದರಿಂದ ಅಂಥ ಒಂದು ಶಾಲೆಯನ್ನು ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಇದು ದೊಡ್ಡ ಗ್ರಾಮ, 3 ಅಂಗನವಾಡಿ ಶಾಲೆಗಳಿಗೆ ಪ್ರಾವಿಷನ್ ಇದೆ, 2 ನಡೀತಾ ಇದೆ, 1 ಚೆನ್ನಾಗಿದೆ, ಇನ್ನೂ ಒಂದು
ಒಂದು ಸೈಟ್ ಇದೆ, ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಆದಷ್ಟು ಬೇಗ ಅನುದಾನವನ್ನು ಕೊಟ್ಟು ಅದನ್ನು ಕೂಡ ಕೇವಲ ಇನ್ನೊಂದು ವರ್ಷದೊಳಗೆ ಅದಕ್ಕೂ ಕೂಡ ಪೂಜೆ ಮಾಡಿ ಅದನ್ನು ಕೂಡ ಸ್ಟಾರ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಇದನ್ನು ಕೂಡ ಒಂದು 3-4 ತಿಂಗಳೊಳಗೆ ರೀಕನ್ಸ್ಟ್ರಕ್ಷನ್ ಮಾಡಿಸಿ ಅದನ್ನು ಮತ್ತೆ ಓಪನ್ ಮಾಡಿ ಮಕ್ಕಳಿಗೆ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಇನ್ನೊಂದು 4 ತಿಂಗಳಾಗುವುದು. ಒಂದು 4 ತಿಂಗಳೊಳಗೆ ಈ ಕಟ್ಟಡವನ್ನು ಕಟ್ಟಿ ಅಲಕಾಪುರದ ಗ್ರಾಮದ ಮಕ್ಕಳಿಗೆ ಅನುಕೂಲ ಆಗುತ್ತಾರೆ ಮಾಡಿಕೊಡ್ತೀವಿ. ತಾಲೂಕಿದರೆ ಗ್ರಾಮ ಪಂಚಾಯಿತಿಯ ಸಿಂಗಾನಹಳ್ಳಿಯ ಅಂಗನವಾಡಿ ಪೂಜೆ. ಹೊಸೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹೊಸೂರು ಗ್ರಾಮದಿಂದ ಹೊಸಕೋಟೆ ಗ್ರಾಮಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ. ರಾಮಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ. ಕುಂದಿಹಳ್ಳಿಯಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ. ಮಾದನಹಳ್ಳಿ ಕೆರೆ ಅಂಗಳದಲ್ಲಿ ಕಾಲೇಜಿನ ಶೌಚಾಲಯ ಕಟ್ಟಡಕ್ಕೆ ಗುದ್ದಲಿ ಪೂಜೆಯನ್ನು ಶಾಸಕರು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಬಿಜಿ ವೇಣುಗೋಪಾಲರೆಡ್ಡಿ, ಅಲಕಾಪುರ ಅಬ್ದುಲ್ಲಾ ಮೌಲಾ, ಪಂಚಾಯತ್ ರಾಜ್ ಇಲಾಖೆ ಕಾರ್ಯಪಾಲಕ ಅಭಿಯಂತರರಾದ ರಘುನಾಥ್, ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕರವೇ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರನ್ನ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಕರವೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ದಲಿತ ಸಂಘರ್ಷ ಸಮಿತಿ, ವಿವಿಧ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಿದ್ದ ಅರಸೀಕೆರೆ ಬಂದ್ ಯಶಸ್ವಿಯಾಗಿತ್ತು. ಕರವೇ ಹಾಗೂ ರೈತ ಸಂಘದ ನೂರಾರು ಕಾರ್ಯಕರ್ತರು ಹಾಸನ ರಸ್ತೆಯ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ಮೆರವಣಿಗೆ ಮುಖಾಂತರ ಟಿ ಎ ನಾರಾಯಣಗೌಡರನ್ನ ಹಾಗೂ ಕನ್ನಡ ಪರ ಹೋರಾಟಗಾರರನ್ನ ಬಿಡುಗಡೆ ಮಾಡಬೇಕೆಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೈಕ್ ರ್ಯಾಲಿ ನಡೆಸಿದರು. ಈ ವೇಳೆ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್, ಕರ್ನಾಟಕದಲ್ಲಿ 65% ಕನ್ನಡ ನಾಮಫಲಕ ಅಳವಡಿಸಬೇಕೆಂದು ಕಾನೂನು ಇದ್ದರೂ ಇದನ್ನು ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಅಳವಡಿಸಿರುವುದನ್ನು ಖಂಡಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ಕರವೇ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲು ಹೋದಾಗ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರನ್ನು ಏಕಾಏಕಿ ಬಂಧಿಸಿ ಜೈಲಿಗೆ ಕಳುಹಿಸಿರುವುದು ಸರ್ಕಾರದ ಕನ್ನಡ ವಿರೋಧಿ ನೀತಿಯಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ವಿವಿಧ ಹಂತದಲ್ಲಿ ಚಳುವಳಿಗಳು ನಡೆಯುತ್ತಿದ್ದು ಅವರ ತವರೂರು ಅರಸೀಕೆರೆ ನಗರ ಬಂದ್ ಮಾಡಲಾಗಿದೆ. ನಾರಾಯಣಗೌಡರನ್ನ ತಕ್ಷಣ ಬಿಡುಗಡೆ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬಂದ್ ಮಾಡಿ ಕನ್ನಡ ವಿರೋಧಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುವುದು ಎಂದರು. ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಊರಿನ ಎಂಎಯ ಪುತ್ರರು ಆದಂತಹ ಟಿ ಎ ನಾರಾಯಣಗೌಡರು ಬೆಂಗಳೂರಿನಲ್ಲಿ 65% ಕನ್ನಡ ನಾಮಫಲಕವನ್ನು ಹಾಕಬೇಕು ಅಂತೇಳಿ ರಾಜ್ಯಾದ್ಯಂತ ಲಕ್ಷಾಂತರ ಕಾರ್ಯಕರ್ತರನ್ನ ಕೊಂಡೊಯ್ದು ಪ್ರತಿಭಟನೆ ಮಾಡ್ತಾ ಇದ್ರು. ಈ ಪ್ರತಿಭಟನೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪೊಲೀಸರು ನಮ್ಮ ನಾರಾಯಣಗೌಡನ ಏಕಾಏಕಿ ಬಂಧನ ಮಾಡಿದ್ರು. ಸಾವಿರಾರು ಕಾರ್ಯಕರ್ತರುಗಳು ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ರು, ಆದರೆ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡದಂಗೆ ಬಂಧಿಸಿದ್ರು, ಬಂಧಿಸಿ ಜೈಲಿಗೆ ಕಳಿಸಿದ್ರು. ನಾವು ಕಾರ್ಯಕರ್ತರು ಪ್ರತಿದಿನ ಹೋರಾಟ ಮಾಡ್ತಾ ಇದ್ದೇವೆ. ಈಗಾಗಲೇ ಅರಸೀಕೆರೆಯಲ್ಲಿ ರಸ್ತೆ ತಡೆ, ಹಾಸನದಲ್ಲಿ ಜಿಲ್ಲಾಧ್ಯಕ್ಷರಾದ ಮನುಕುಮಾರ್ ನೇತೃತ್ವದಲ್ಲಿ ರಸ್ತೆ ತಡೆ, ಎಲ್ಲ ರಾಜ್ಯದ ವಿವಿಧ ತಾಲೂಕುಗಳಲ್ಲೂ ಇವತ್ತು ಪ್ರತಿಭಟನೆ ದಿನ ನಡೀತಾ ಇದ್ದಾವೆ. ನಾವು ನಮ್ಮ ಹುಟ್ಟೂರಿನವರಾದಂತ ಟಿ ಎ ನಾರಾಯಣಗೌಡರನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ನಮ್ಮೂರಿನ ಎಲ್ಲರೂ ವ್ಯಾಪಾರಸ್ಥರು, ಹೋಟೆಲ್ ಉದ್ಯಮಿಗಳು, ಮಂಡಿ ವರ್ತಕರು, ಗಾರ್ಮೆಂಟ್ಸ್ ಮಾಲೀಕರು, ಎಲ್ಲ ತರಹ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಗಾಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಹಿತ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಬೇಕು ಅಂತೇಳಿ ಇವತ್ತು ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡಿದ್ದಾರೆ. ನಾವು ಪ್ರತಿಭಟನೆ ಮೂಲಕ ಹೋಗೋಕ್ಕಿಂತ ಮುಂಚೆನೆ ಅವರೇ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿದ್ದಾರೆ. ನಾವು ನಾರಾಯಣಗೌಡ ಬಗ್ಗೆ ಇರ್ತಕ್ಕಂಥ ಅಭಿಮಾನವನ್ನ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತೇಳಿ ನಮ್ಮೂರಿನ ಜನರ ಒತ್ತಾಸೆ ಆಗಿದೆ. ಇನ್ನು ಪ್ರತಿಭಟನೆಯಲ್ಲಿ ಯುವ ಘಟಕದ ಅಧ್ಯಕ್ಷ ರಕ್ಷಿತ್, ಕರವೇ ಜಿಲ್ಲಾ ಘಟಕದ ಉಪಾಧ್ಯಕ್ಷ ತುಳಸಿದಾಸ್, ಕಾರ್ಯದರ್ಶಿ ರಘುಪಾಳ್ಯ, ಗ್ರಾಮಾಂತರ ಘಟಕದ ನವೀನ್ ಇತರರು ಉಪಸ್ಥಿತರಿದ್ದರು. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.